नमस्कार फोल्स बनू काल लाइव दिस इज योर शिराज ಈ ವಿಡಿಯೋ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ಇರುತ್ತೆ ಎಲ್ಲರಿಗೂ ಅರ್ಥ ಆಗಬೇಕು ಅದಕ್ಕೆ ದಿಸ್ ವಿಡಿಯೋ ವಿಲ್ ಬಿ ಶಾರ್ಟ್ ಬೋತ್ ಇನ್ ಇಂಗ್ಲಿಷ್ ಆ್ಯಂಡ್ ಕನ್ನಡ ಎವ್ರಿ ಒನ್ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ಸೊ ಈ ವಿಡಿಯೋನಲ್ಲಿ ಈಗ ಇನ್ವೆಂಟ್ರಿ ವಿಡಿಯೋ ಮಾಡ್ತಾ ಇದ್ದೀವಿ ಫಾರ್ ದಿಸ್ ವೀಕೆಂಡ್ ಸ್ಟಾಕ್ ಹೊಸ ಸ್ಟಾಕ್ ಎಲ್ಲ ಬಂದಿದೆ ಫ್ರಮ್ ಮಾರುತಿ ಟು ಟಾಟಾ ಆಲ್ ದಿ ಕಾರ್ಸ್ ನಮ್ಮ ಹತ್ರ ಇದೆ 24-25 ಕಾರ್ ನಮ್ಮ ಹತ್ರ ಇದೆ ಈಗ ಎಲ್ಲ ಗಾಡಿಗಳು ಡೀಟೇಲ್ ಹೇಳ್ತೀನಿ ಲೋನ್ ಬಗ್ಗೆ ಹೇಳ್ತೀನಿ ಕಾಂಟ್ಯಾಕ್ಟ್ ಡೀಟೇಲ್ ಪ್ರೈಸಿಂಗು ಸರ್ಟಿಫಿಕೇಟ್ ರೇಟಿಂಗು ಸರ್ವಿಸ್ ಕಾಸ್ಟ್ ಎಷ್ಟಾಗುತ್ತೆ ಎಲ್ಲ ಹೇಳ್ತೀನಿ ಬಟ್ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಪ್ಲೀಸ್ ಕಾಲ್ ಮಾಡಬೇಡಿ ಬರೀ ವಾಟ್ಸಪ್ ಮಾಡಿ ವಾಟ್ಸಪ್ ಕ್ಯಾಟ್ಲಾಗ್ ಲಿಂಕು ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಆಗಿದೆ ಡಿಸ್ಕ್ರಿಪ್ಷನ್ನಲ್ಲಿ ಎಲ್ಲ ಡೀಟೇಲ್ ಇದೆ ಎಲ್ಲ ನೋಡಿ ಕ್ಲಿಕ್ ಮಾಡಿ ನಿಮಗೆಲ್ಲ 30 ಗಾಡಿ ಡೀಟೇಲ್ ಡಿಸ್ಕ್ರಿಪ್ ವಾಟ್ಸಪ್ನಲ್ಲಿ ಕಳ್ಬಿಡ್ತೀವಿ ಫೋನ್ನಲ್ಲಿ ಹೇಳೋಕ್ಕಾಗೋದಿಲ್ಲ ಕಾಲ್ ಮಾಡೋಕ್ಕಾಗೋದಿಲ್ಲ ಕಾಲ್ ಮಾಡಬೇಡಿ ಡೋಂಟ್ ಕಾಲ್ ಅಸ್ ಜಸ್ಟ್ ವಾಟ್ಸಪ್ ದಿ ವಾಟ್ಸಪ್ ಕ್ಯಾಟ್ಲಾಗ್ ಲಿಂಕ್ ಇಸ್ ಆನ್ ದ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ನೋಡಿ ಕ್ಲಿಕ್ ಮಾಡಿ ಈ ವಿಡಿಯೋ ನೀವು ನೋಡ್ತಾ ಇದ್ರೆ ನಂಬರ್ ಕೇಳಬೇಡಿ ಲೊಕೇಶನ್ ಕೇಳಬೇಡಿ ಎಲ್ಲ ಡೀಟೇಲು ಡಿಸ್ಕ್ರಿಪ್ಷನ್ನಲ್ಲೇ ಇದೆ ಕ್ಲಿಕ್ ಆನ್ ದ ಡಿಸ್ಕ್ರಿಪ್ಷನ್ ಪೋಸ್ಟ್ನ ಕ್ಲಿಕ್ ಮಾಡಿ ನಿಮಗೆ ಎಲ್ಲ ಡೀಟೇಲ್ಸ್ ಎಲ್ಲ ಸಿಗ್ಬಿಡುತ್ತೆ ನಿಮಗೆ ವಾಟ್ಸಪ್ನಲ್ಲೇ ಸಿಗ್ಬಿಡುತ್ತೆ ನಮ್ಮ ಶೋರೂಮ್ ಇರೋದು JP ನಗರ್ 3rd ಫೇಸ್ 8 ಮೇನ್ ರೋಡ್ ಕಾರ್ಸ್ ಲೈವ್ ಅಂತ JP ಬ್ಯಾಂಗ್ಳೂರಿನಲ್ಲಿರೋದು ನೀವು ಗೂಗಲ್ ಮ್ಯಾಪ್ಸಲ್ಲಿ ನೋಡಿ ಕಾರ್ಸ್ ಲೈವ್ ಅಂತ ಟೈಪ್ ಮಾಡಿ ಸ್ಟ್ರೈಟ್ ನಮ್ಮ ಶೋರೂಮ್ ಬರ್ತೀರಾ ಲೋನ್ ಬಗ್ಗೆ ಈಗಲೇ ಹೇಳ್ಬಿಡ್ತೀನಿ 2011-12 ಅಬೌಟ್ ನಿಮಗೆ ಲೋನ್ ಆಗುತ್ತೆ ಮಿನಿಮಮ್ ಸ್ಯಾಲ್ರಿ 30,000 ಮೇಲೆ ಇರಬೇಕು ನಿಮಗೆ ಮಿನಿಮಮ್ ಸ್ಯಾಲ್ರಿ ಆಗುತ್ತೆ ಲಾಸ್ಟ್ ವಿಡಿಯೋನಲ್ಲಿ ತುಂಬ ಜನ ಹೇಳಿದ್ರು ಲೋ ಬಜೆಟ್ ಗಾಡಿ ಬೇಕು ಲೋ ಬಜೆಟ್ ಗಾಡಿ ಬೇಕು ಅಂತ ಸೊ ಫೈನಲಿ ನಮ್ಮ ಹತ್ರ 2-3 ಗಾಡಿ ಲೋ ಬಜೆಟ್ ಗಾಡಿ ಬಂದಿದ್ವಿ ವಿ ಆಕ್ಚುಲಿ ಡೋಂಟ್ ಡೀಲ್ ಇನ್ ಓಲ್ಡ್ ಕಾರ್ಸ್ ಬಿಲೋ 2000-2010 ಮಾಡಲ್ ಮತ್ತು ಇವತ್ತು ನಾವು 2 ಗಾಡಿ ಬಿಲೋ 2000 ಮಾಡಲ್ 2010 ಮಾಡಲ್ ನಾವು ಇಟ್ಟಿದ್ದೀವಿ ಯಾವ ಗಾಡಿ ಅಂತಲೂ ತೋರಿಸಿವಿ ಬಿಲೋ 1.5 lakh ರೇಂಜ್ನಲ್ಲಿ ನಿಮಗೆ ಆ ಗಾಡಿನೂ ಸಿಗುತ್ತೆ ಈಗ ಸದ್ಯ ಶೋರೂಮ್ನಲ್ಲಿ ಏನಿದೆ ಗಾಡಿ ಲೆಟ್ ಮಿ ಟೆಲ್ ಯು ವಾಟ್ ಆರ್ ದಿ ರಿವ್ಯೂಸ್ ಆಫ್ ದಿ ಕಾರ್ ಲೆಟ್ ಸ್ಟಾರ್ಟ್ ಫ್ರಮ್ ದಿ ಸ್ಟಾರ್ಟಿಂಗ್ ರೇಂಜ್ ಕಮ್ ಓವರ್ ಇರೋದು ಫಾರ್ಡ್ ಈಕೋ ಸ್ಪೋರ್ಟ್ 2014 ಮಾಡೆಲ್ ಟೈಟೇನಿಯಂ 1.5 liter ಡೀಸೆಲ್ TDCI ಡೀಸೆಲ್ ಇದು ಸೆಕೆಂಡ್ ಓನರ್ ಬರೀ ಅಬೌಟ್ 56,000 ಕಿಲೋಮೀಟರ್ ಏನೋ ರೆಕಾರ್ಡಿಂಗ್ ನೋಡಿದೆ ಫಾರ್ ಟೈರ್ ಎಲ್ಲ ಚೇಂಜ್ ಮಾಡಿದ್ದಾರೆ TDCI ಡೀಸೆಲ್ನಲ್ಲಿ ನಿಮಗೆ ಫೀಚರ್ಸ್ ಬರೋದು ಡ್ಯುಯಲ್ ಏರ್ ಬ್ಯಾಗ್ ABS ಅಲಾಯ್ ಸ್ಪೋರ್ಟ್ ಸ್ಟೀರಿಂಗ್ ಪವರ್ ಡೋರ್ಸ್ ಕ್ಲೈಮೇಟ್ ಕಂಟ್ರೋಲ್ AC ಕಂಟ್ರೋಲ್ ಮಿರರ್ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಬರುತ್ತೆ ಗಾಡಿ ನಿಮಗೆ ಮೈಲೇಜು ಸಿಟಿನಲ್ಲಿ 16 ಬರುತ್ತೆ ಹೈವೇ ಪ್ರಾಬ್ಲಿ ಅಪ್ರಾಕ್ಸಿಮೇಟ್ ಅರೌಂಡ್ 20 ಬಂದೇ ಬರುತ್ತೆ ಈ ಗಾಡಿ ಪ್ರೈಸ್ ಬಂದು ನಿಮಗೆ ಅಪ್ರಾಕ್ಸಿಮೇಟ್ ಅರೌಂಡ್ 6,35,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಹೊಸ ಟೈರ್ ಎಲ್ಲ ಇದೆ ಗಾಡಿನಲ್ಲಿ ಫೀಚರ್ಸ್ ನೋಡಿಬಿಡಿ ಅನ್ಲಾಕ್ ಫೀಚರ್ಸ್ ನೋಡಿಬಿಡಿ ನಿಮಗೆ ಗಾಡಿನಲ್ಲಿ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ABS ಇದೆ ಪವರ್ ಸ್ಟೀರಿಂಗ್ ಇದೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಲೆದರ್ ಇಂಟೀರಿಯರ್ ಇದೆ ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ ವೆರಿ ನೈಟ್ ನೀಟ್ ಕಾಂಪ್ಯಾಕ್ಟ್ ಸ್ಮಾಲ್ SUV ಫಾರ್ 5-seater ಸಿಟಿ ಆ್ಯಂಡ್ ಲಾಂಗ್ ಡ್ರೈವಿಂಗ್ ಲಕ್ಸುರಿ ಆಗುತ್ತೆ ಡೋರ್ ಬೀಡಿಂಗ್ ಎಲ್ಲ ಲಾಸ್ ವೆರಿ ಕ್ರಾಸ್ ಫ್ಯಾಂಟಾಸ್ಟಿಕ್ ಕಾರ್ ಸ್ಟ್ರಾಂಗ್ ಕಾರ್ NCAP 5-star ಸೇಫ್ಟಿ ರೇಟಿಂಗ್ ಬರುತ್ತೆ ಸೊ ಯು ಆರ್ ಸೇಫ್ ಇನ್ ಸಿಟಿ ನಿಮಗೆ ಹೈವೇನಲ್ಲಿ ಡ್ರೈವ್ ಮಾಡ್ಬೋದು ಸೇಫ್ ಆಗಿರುತ್ತೆ ಗಾಡಿ ಈ ಗಾಡಿ ಪ್ರೈಸ್ ಒಂದು 6,35,000 ಸ್ಲೈಟ್ಲಿ ನೆಗೋಷಿಯಬಲ್ ಎಲ್ಲ ಗಾಡಿ ಮೇಲೆ ನಿಮಗೆ 1 year ವಾರಂಟಿ ಬರುತ್ತೆ ಆನ್ 1 year ವಾರಂಟಿ ಆನ್ ಇಂಜಿನ್ ಗೇರ್ ಬಾಕ್ಸ್ ಕ್ಲಚ್ ಪ್ಲೇಟ್ ವಿಲ್ ಗೆಟ್ 1 year ವಾರಂಟಿ ಫ್ರೀ ಆನ್ ಆಲ್ ದಿ ಕಾರ್ ನೆಕ್ಸ್ಟ್ ಕಾರ್ ನಂಬರ್ ಅನ್ನೋದು ಬ್ಯೂಟಿಫುಲ್ ಆಗಿದೆ 2018 ಮಾಡೆಲ್ ಫಾರ್ಡ್ ಈಕೋ ಸ್ಪೋರ್ಟ್ ಇದು ಡೀಸೆಲೇ ಬಟ್ ಫಾರ್ಡ್ ಈಕೋ ಸ್ಪೋರ್ಟ್ ಡೀಸೆಲ್ ಟೈಟಾನಿಯಂ 1.5 liter ಟೈಟಾನಿಯಂ ಆಪ್ಷನಲ್ನಲ್ಲಿ ನಿಮಗೆ 6 ಏರ್ ಬ್ಯಾಗ್ ಬರುತ್ತೆ 6 ಏರ್ ಬ್ಯಾಗ್ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಪುಷ್ ಸ್ಟಾರ್ಟ್ ಬಟನ್ ಆಂಡ್ರಾಯ್ಡ್ ರಿವರ್ಸ್ ಕ್ಯಾಮ್ ನ್ಯಾವಿಗೇಟರ್ ಎಲ್ಲ ಬರುತ್ತೆ ಡ್ಯುಯಲ್ ಬಂಡ್ ನಾಪ ಲೆದರ್ ಇಂಟೀರಿಯರ್ ಎಲ್ಲ ಇದೆ ಗಾಡಿನಲ್ಲಿ ನ್ಯೂ ಶೇಪ್ ಫಾರ್ ಈಕೋ ಸ್ಪೋರ್ಟ್ ಬರುತ್ತೆ ಸೊ ವೆರಿ ಬ್ಯೂಟಿಫುಲ್ ಇನ್ ಕಂಡೀಷನ್ ಸಿಂಗಲ್ ಓನರ್ ಕಾರ್ ಓನ್ಲಿ ಅಬೌಟ್ 59,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಈ ಗಾಡಿ ಪ್ರೈಸ್ ಒಂದು 8,85,000 ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಮನೆ ಒಳಗಡೆ ಇಂಟೀರಿಯರ್ ಎಲ್ಲ ತೋರಿಸ್ತೀನಿ ಬ್ಯೂಟಿಫುಲ್ ನೈಸ್ ರೆಡ್ ಇನ್ ಕಲರ್ ನೈಸ್ ಫ್ಯಾಂಟಾಸ್ಟಿಕ್ ಬೀಸ್ಟ್ ಆಸ್ ಯು ಕ್ಯಾನ್ ಸಿ ನೈಸ್ ಕ್ಲೀನ್ ಲೆದರ್ ಇಂಟೀರಿಯರ್ಸ್ ಇದೆ ಪವರ್ ಸ್ಟೀರಿಂಗ್ ಇದೆ ಆಟೋಮೆಟಿಕ್ ಮಿರರ್ ಅಡ್ಜಸ್ಟ್ಮೆಂಟ್ ಆಟೋಮೆಟಿಕ್ ಮಿರರ್ ಫೋಲ್ಡ್ ಬರುತ್ತೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಆಸ್ ಯು ಕ್ಯಾನ್ ಸಿ ನೈಸ್ ಆಂಡ್ರಾಯ್ಡ್ ನ್ಯಾವಿಗೇಟರ್ GPS ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ಗಾಡಿನಲ್ಲಿ ಬ್ಯೂಟಿಫುಲ್ ನೈಸ್ 5-speed ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಬ್ಯಾಕ್ ಸೈಡ್ ಆಫ್ ದ ಇಂಟೀರಿಯರ್ ಆಲ್ ಗುಡ್ ಅಂಡ್ ಇವನ್ ಯುವರ್ ಬ್ಯಾಕ್ ಸೈಡ್ ಬೂಟ್ ಸೈಜ್ ಆಲ್ಸೋ 270 liter ಬೂಟ್ ಸೈಜ್ ಬರುತ್ತೆ ಸೀಟ್ ಫೋಲ್ಡ್ ಆಗುತ್ತೆ ನಿಮಗೆ 400 liter ಬೂಟ್ ಸೈಜ್ ಬರುತ್ತೆ ಇಫ್ ಯು ಫೋಲ್ಡ್ ದ ಸೀಟ್
ಸೊ ಮೋಲ್ ಲಗೇಜ್ ರೂಮ್ ಎಲ್ಲಾನು ಬರುತ್ತೆ ಗಾಡಿನಲ್ಲಿ ಈ ಗಾಡಿ ಬೆಳ ಲೆಕ್ಕ ಸೇ 2018 ಮಾಡೆಲ್ ಫೋರ್ಡ್ ಇಕೋಸ್ಪೋರ್ಟ್ ಡೀಸೆಲ್ ಟೈಟಾನಿಯಂ ಆಪ್ಷನಲ್ ಸಿಂಗಲ್ ಓನರ್ ಕಾರ್ ಗಾಡಿ ಮೋಸ್ಟ್ಲಿ ನಮ್ಮ ಹತ್ರ ಎಲ್ಲ ಗಾಡಿ ಇರೋದು ಎಲ್ಲ ಸಿಂಗಲ್ ಓನರ್ ಇದೆ ಸೊ ವಿಲ್ ಟೆಲ್ ಯು ಗುಡ್ ಡೀಲ್ ಆನ್ ದಟ್ ದಿಸ್ ಪ್ರೈಸ್ ವಿಲ್ ಬಿ ಕಮ್ ಅಕ್ರಾಸ್ ಅಟ್ ಗುಡ್ ಪ್ರೈಸಿಂಗ್ ರೇಂಜ್ ಆಫ್ 8,85,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ನೆಕ್ಸ್ಟ್ ಕಾರ್ ನಮ್ಮ ಹತ್ರ ಪೋಲೋ ಜಿಟಿ ಇದೆ 2016 ಮಾಡೆಲ್ ಜಿಟಿ ಟಿಎಸ್ಐ ಆಟೋಮ್ಯಾಟಿಕ್ ಪೆಟ್ರೋಲ್ 1.2 ಲೀಟರ್ 2016 ಮಾಡೆಲ್ 54,000 ಕಿಲೋಮೀಟರ್ ಓಡಿದೆ ಗಾಡಿ ಇದು ಆಟೋಮ್ಯಾಟಿಕ್ ಅಲ್ಲಿ ಇದೆ ಸೈಡ್ ಸ್ಪೀಡ್ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಬರುತ್ತೆ ಟಾಪ್ ಅಂಡ್ ವೇರಿಯಂಟ್ ಕ್ರೂಸ್ ಕಂಟ್ರೋಲ್ ಫ್ಲಾಟ್ ಬೆಡ್ ಕಾರ್ಬನ್ ಫೈಬರ್ ಸ್ಟೀರಿಂಗ್ ಬರುತ್ತೆ ಎಲೆಕ್ಟ್ರಾನಿಕ್ ಮಿರರ್ ಅಡ್ಜಸ್ಟ್ಮೆಂಟ್ ಕ್ಲೈಮೇಟ್ ಕಂಟ್ರೋಲ್ ಅಂಡ್ ಯು ಹ್ಯಾವ್ ಯು ಕ್ಯಾನ್ ಡ್ರೈವ್ ಮ್ಯಾನುಯಲ್ ಗಾಡಿನೂ ಓಡ್ಬೋದು ಅಂಡ್ ಕ್ರೂಸ್ ಕಂಟ್ರೋಲ್ ಎಲ್ಲ ಬರುತ್ತೆ ಗಾಡಿನಲ್ಲಿ ಡ್ಯುಯಲ್ ಏರ್ ಬ್ಯಾಗ್ ABS ಅಲಾಯ್ಸ್ ಅಂಡ್ ಆಲ್ ಈ ಗಾಡಿ ನಿಮಗೆ ಪ್ರೈಸ್ ಬಂದು 7 lakhs ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ನೆಕ್ಸ್ಟ್ ಕಾರ್ ನಮ್ಮ ಹತ್ರ ಇರೋದು ಹೋಂಡಾ ಬ್ರಿಯೋ ಇದೆ ಇದು ಸಿಂಗಲ್ ಓನರ್ 32,000 ಕಿಲೋಮೀಟರ್ ಸೆಕೆಂಡ್ ಓನರ್ 2012 ಮಾಡೆಲ್ VMT ಟಾಪ್ ಎನ್ ವಿತ್ 12 ಏರ್ ಬ್ಯಾಗ್ ABS ಅಲಾಯ್ಸ್ ಬರೀ 35,000 ಕಿಲೋಮೀಟರ್ ಇದೆ ಪೆಟ್ರೋಲ್ ಮ್ಯಾನ್ಯುಯಲ್ ರೆಡ್ ಕಲರ್ ಬ್ಯೂಟಿಫುಲ್ ಲಾಸ್ಟ್ ವೀಕ್ ನಾನು ಐ ಥಿಂಕ್ ಯಾವ ಸೋಲ್ಡ್ ಕ್ಲೋಸ್ ಅಬೌಟ್ 6 or 7 ಹೋಂಡಾ ಬ್ರಿಯೋ ಚೇಂಜ್ ಮಾಡಿದ್ವಿ ಇವತ್ತು ಇವತ್ತು ಬಂದಿರೋದು ಗಾಡಿ ಇದು ಟಾಪ್ ಎಂಡು ಪ್ರೀವಿಯಸ್ಲಿ ಕಾರ್ ಎಲ್ಲರೂ SMT ಬೇಸಿಕ್ ವೇರಿಯಂಟ್ ಇದು ದಿಸ್ ಅ ಫಸ್ಟ್ ಒನ್ ಇನ್ ದ ಟಾಪ್ ಎಂಡ್ ವೇರಿಯಂಟ್ ವಿತ್ ಡ್ಯುಯಲ್ ಏರ್ ಬ್ಯಾಗ್ ABS ಲೆದರ್ ಇಂಟೀರಿಯರ್ AC ಕಂಟ್ರೋಲ್ ಮಿರರ್ ಅಡ್ಜಸ್ಟ್ಮೆಂಟ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಫಾಗ್ ಲ್ಯಾಂಪ್ಸ್ ಅಂಡ್ ಬ್ಯಾಕ್ ವೈಪರು ಬರುತ್ತೆ ಸಾರಿ ನೋ ಬ್ಯಾಕ್ ವೈಪರ್ ಫಾಗ್ ಲ್ಯಾಂಪ್ ಬರುತ್ತೆ ಈ ಗಾಡಿ ಪ್ರೈಸ್ ಬಂದು ನಿಮಗೆ 3,35,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ನೆಕ್ಸ್ಟ್ ಕಾರ್ ಯಾವ ಟಾಟಾ ನ್ಯಾನೋ 2014 ಮಾಡೆಲ್ XT ವೇರಿಯಂಟ್ ಟ್ವಿಸ್ಟ್ ಇದು ಟ್ವಿಸ್ಟ್ನಲ್ಲಿ ನಿಮಗೆ ಪವರ್ ಶೇರಿಂಗ್ ಬರುತ್ತೆ ಪವರ್ ವಿಂಡೋ ಎರಡು ಬರುತ್ತೆ AC ಬರುತ್ತೆ ಸೆಂಟ್ರಲ್ ಲಾಕ್ ಬರುತ್ತೆ ಡ್ಯುಯಲ್ ಟೋನ್ ಇಂಟೀರಿಯರ್ ಬರುತ್ತೆ ಸಿಂಗಲ್ ಓನರ್ ಗಾಡಿ ಇದು ಓಡಿರೋದು ಬರೀ 22,000 ಕಿಲೋಮೀಟರ್ ಇದೆ ಎಲ್ಲ ಟೈರ್ ಎಲ್ಲ ಹೊಸ ಇದೆ ಟೈರ್ ಎಲ್ಲ ಚೇಂಜ್ ಮಾಡಿದ್ದಾರೆ ಬ್ಯೂಟಿಫುಲ್ ವೈಟಿಂಗ್ ಕಂಡೀಷನ್ ಪವರ್ ಶೇರಿಂಗ್ ಮಸ್ಟ್ ಇನ್ ಟಾಟಾ ನ್ಯಾನೋ ದಿಸ್ ಕಾರ್ ಪ್ರೈಸ್ 1,75,000 ಸ್ಲೈಟ್ಲಿ ನೆಗೋಷಿಯಬಲ್ ಒಳಗಡೆ ನೋಡ್ಬಿಡಿ ಬ್ಯೂಟಿಫುಲ್ ಡ್ಯುಯಲ್ ಟೋನ್ ಇಂಟೀರಿಯರ್ಸ್ ಮಲ್ಟಿಮೀಡಿಯಾ CD ಪ್ಲೇಯರ್ ವಿತ್ ಆಕ್ಸ್ ಅಂಡ್ ಬ್ಲೂಟೂತ್ ಬರುತ್ತೆ ಗಾಡಿನಲ್ಲಿ 4-speed ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ನಿಮಗೆ ಇದು ಮೈಲೇಜ್ ಬಂದು ಗಾಡಿ ನಿಮಗೆ ಸಿಟಿನಲ್ಲಿ ಆಲ್ ಆರಾಮಾಗಿ 28-30 ಬಂದ್ಬಿಡುತ್ತೆ ಬ್ಯೂಟಿಫುಲ್ ನೈಸ್ ಕ್ಲೀನ್ ಟಾಟಾ ನ್ಯಾನೋ ಇದು ಒಂದು ಕಾರ್ ಲೋ ಬಜೆಟ್ ಇದೆ 1,75,000 ಇದೆ ಇನ್ನೊಂದು ಲೋ ಬಜೆಟ್ ಗಾಡಿ ನಮ್ಮ ಹತ್ರ ಬಂದಿದೆ ಈಗ 2006 ಮಾಡೆಲ್ ಹ್ಯುಂಡೈ ಸ್ಯಾಂಟ್ರೋ ಜಿಂಕ್ ಬಂದಿದೆ GLS ವೇರಿಯಂಟ್ ಸೊ ಸಿಂಗಲ್ ಓನರ್ ಗಾಡಿ ಬರೀ 82,000 ಕಿಲೋಮೀಟರ್ ರಿಕಾರ್ಡೆಡ್ ಮೈಲೇಜ್ ಫ್ರಮ್ ಹ್ಯುಂಡೈ ಓಡಿದೆ ಗಾಡಿ ಇದು ಸಿಂಗಲ್ ಓನರ್ ವೆಲ್ ಮೇಂಟೈನ್ ಪವರ್ ಶೇರಿಂಗ್ ಪವರ್ ವಿಂಡೋಸ್ AC ಕಂಟ್ರೋಲ್ ಲೆದರ್ ಇಂಟೀರಿಯರ್ ಎಲ್ಲ ಬರೋದು ಗಾಡಿಯಲ್ಲಿ ನೈಸ್ ಗೋಲ್ಡ್ ಡಸ್ಟ್ ಇನ್ ಕಲರ್ SC ನೆಕ್ಸ್ಟ್ ಮಂತ್ ಡ್ಯೂ ಇದೆ SC ಮಾಡಿಕೊಡ್ತೀನಿ ಇನ್ಶೂರೆನ್ಸ್ ಎಲ್ಲ ಇದೆ ಗಾಡಿನಲ್ಲಿ ಆಸ್ ಕ್ಯಾನ್ ಸಿ ಹೊಸ ಲೆದರ್ ಇಂಟೀರಿಯರ್ಸ್ ಇದೆ ಪವರ್ ಶೇರಿಂಗ್ ಬರುತ್ತೆ ಪವರ್ ವಿಂಡೋಸ್ ಬರುತ್ತೆ ಗಾಡಿನಲ್ಲಿ ವೆರಿ ಕ್ಲೀನ್ ಆ್ಯಂಡ್ ನೀಟ್ ಕಾರ್ ಈ ಗಾಡಿ ಪ್ರೈಸ್ ಬಂದು ನಿಮಗೆ 1,65,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ನೆಕ್ಸ್ಟ್ ಗಾಡಿ ನಮ್ಮ ಹತ್ರ ಈಗಲೇ ರೋಡ್ನಲ್ಲಿ ನಿಲ್ಸಿದ್ದೀನಿ ವಿಚ್ ಇಸ್ ಅ ಫೋರ್ಡ್ ಫಿಗೋ ಡೀಸೆಲ್ EXI 2012 ಮಾಡೆಲ್ ಸೆಕೆಂಡ್ ಓನರ್ ಕಾಂಪ್ರೆನ್ಸ್ ಇನ್ಶೂರೆನ್ಸ್ 91,000 ಕಿಲೋಮೀಟರ್ ರಿಕಾರ್ಡೆಡ್ ಗಾಡಿ ಇದೆ ಬ್ಯೂಟಿಫುಲ್ ವೈಟಿಂಗ್ ಕಂಡೀಷನ್ ಲಾಸ್ಟ್ ಅನ್ನು ನೋಡಿ ಸ್ಕ್ರಾಚ್ ಆಯಿತು ಇದೆಲ್ಲ ಸ್ಕ್ರಾಚ್ ಎಲ್ಲ ರಿಮೂವ್ ಮಾಡಿದ್ದೀನಿ ಫಾಗ್ ಲ್ಯಾಂಪ್ ಲೆದರ್ ಇಂಟೀರಿಯರ್ಸ್ ಪವರ್ ಶೇರಿಂಗ್ ಪವರ್ ವಿಂಡೋಸ್ ಎರಡು ಪವರ್ ವಿಂಡೋ ಬರುತ್ತೆ ಅದಕ್ಕೆ ಮ್ಯೂಸಿಕ್ ಸಿಸ್ಟಮ್ ಇಲ್ಲ ಸಿಸ್ಟಮ್ ಆಗಬೇಕು ಗಾಡಿನಲ್ಲಿ ಅಷ್ಟೇ ಲೆದರ್ ಇಂಟೀರಿಯರ್ ಇದೆ ಆ್ಯಂಡ್ 5-speed ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಒಳ್ಳೆ 1.4 liter TDCI ಡೀಸೆಲ್ ಇಂಜಿನ್ ಇದು ಒಳ್ಳೆ ಮೈಲೇಜ್ ಬರುತ್ತೆ ಸಿಟಿನಲ್ಲಿ 20 ಬರುತ್ತೆ ಹೈವೇನಲ್ಲಿ 24-26 ಬಂದೇ ಬರುತ್ತೆ ಗಾಡಿದು ಮೇಂಟೆನ್ಸ್ ಎಲ್ಲ ಸಸ್ತಾನೇ ಬರೋದು ಆಲ್ಮೋಸ್ಟ್ ಎಲ್ಲ ಗಾಡಿ ನಿಮಗೆ ಫಾಲ್ಟ್ ಇಲ್ಲ 4,000-5,000 ಸರ್ವಿಸ್ ಎಲ್ಲ ಆಗಿಬಿಡುತ್ತೆ ಇನ್ನೊಂದು ಗಾಡಿ ಸ್ಪೆಷಲ್ ಗಾಡಿ ಟಾಟಾ ಸಫಾರಿ ನಿಲ್ಲಿದೆ ನಮ್ಮ ಹತ್ರ ವಿ ಯೂಶ್ಲಿ ಡೋಂಟ್ ಗೆಟ್ ಓಲ್ಡ್ ಕಾರ್ಸ್ ಬಟ್ ಈ ಗಾಡಿ ಓನರು ಬಾಂಗ್ಲಾದೇಶ್ನಲ್ಲಿದ್ದಾರೆ ಬಾಂಗ್ಲಾದೇಶದಿಂದ 1 month ನಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಫಾಲೋ ಮಾಡ್ತಾ ಇದ್ದಾರೆ ನನ್ನ ಗಾಡಿ ಸೇಲ್ ಮಾಡಿಬಿಡಿ ನಾನು ನಿಮ್ಮ ಹತ್ರನೇ ಟ್ರಸ್ಟ್ ಮಾಡೋದು ಅಂತ ಸೊ ಫೈನಲಿ ನಾವು ಆ ಗಾಡಿ ತಂದಿದ್ವಿ ಸೊ ಸಿಂಗಲ್ ಓನರ್ ಗಾಡಿ 98 ಮಾಡೆಲ್ಲು ಬ್ಯೂಟಿಫುಲ್ ಇನ್ ಕಂಡೀಷನ್ ಅನ್ಲಾಕ್ ಬ್ಯೂಟಿಫುಲ್ ಕಂಡೀಷನ್ 8-seater ರೀಸೆಂಟ್ಲಿ ಅವರು 50,000 ಸ್ಪೆಂಡ್ ಮಾಡಿದ್ದಾರೆ ಟಾಟಾ ಶೋರೂಮಲ್ಲಿ ಎಲ್ಲ ಸರ್ವಿಸ್ ರೆಕಾರ್ಡ್ ಎಲ್ಲ ಇದೆ 8-seater ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಬರುತ್ತೆ ಗಾಡಿನಲ್ಲಿ ಆಸ್ ಯು ಕ್ಯಾನ್ ಸಿ ಹಿಯರ್ ಲೆದರ್ ಇಂಟೀರಿಯರ್ಸ್ ಆ್ಯಂಡ್ 5-speed ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಬರುತ್ತೆ ಮಿರರ್ ಅಡ್ಜಸ್ಟ್ಮೆಂಟ್ ಎಲೆಕ್ಟ್ರಾನಿಕ್ ಬರುತ್ತೆ ಬ್ಯಾಟ್ರಿನೂ ಚೆನ್ನಾಗಿದೆ ಗಾಡಿದು ಎಲ್ಲಗೆ ಸದ್ಯಕ್ಕೆ 1 rupee ಕೆಲಸ ಏನೂ ಇಲ್ಲ ಗಾಡಿನಲ್ಲಿ ಈಗ ಅದು ಬ್ಯಾಕ್ ಸೈಡ್ ಆಸ್ ಯು ಕ್ಯಾನ್ ಸಿ ನಿಮಗೆ ಆಲ್ಟೋ ಪ್ರೈಸ್ನಲ್ಲಿ 8-seater ಟಾಟಾ ಸಫಾರಿ ಗಾಡಿ ಕೊಡ್ತೀನಿ ಇಟ್ ಹ್ಯಾಸ್ ರೇರ್ AC ಆಪ್ಷನ್ಸ್
ರೈಟ್ ದೇರ್ ಲೆದರ್ ಇಂಟೀರಿಯರ್ಸ್ ಅಂಡ್ 8 ಸೀಟರ್ ಇದೆ. ಹಿಂದೆನು ಬ್ಯಾಕ್ ಸೀಟ್ ಬೇಬಿ ಸೀಟ್ ಇದೆ ಅಂಡ್ ಡಿವಿಡಿ ಪ್ಲೇಯರ್ ಆನ್ ದಿ ರೂಫ್. ಸಿಂಗಲ್ ಓನರ್ ಗಾಡಿ, ಶೋರೂಮ್ ಇಂದ ರೆಕಾರ್ಡೆಡ್ 82,000 ರೆಕಾರ್ಡೆಡ್ ಇದೆ. ಒಂದು ರೂಪಾಯಿ ಖರ್ಚ ಇಲ್ಲ. ಸೊ ಈ ಗಾಡಿ ನಿಮಗೆ ಬನ್ನಿ ಆ ಕಡೆ ಇರ್ತೀನಿ. ಸೊ ಆ ಟಾಟಾ ಸಫಾರಿ ನೀವು ನೋಡಿದ್ರ 1998 ಮಾಡೆಲ್, ಎಫ್ ಸಿ ಮಾಡಬೇಕು, ಎಫ್ ಸಿ ಲ್ಯಾಪ್ ಆಗಿದೆ. ನಾವು ಎಫ್ ಸಿ ಮಾಡಿ ಎಲ್ಲ ಕೊಡ್ತೀನಿ, ಇನ್ಶೂರೆನ್ಸ್ ಮಾಡಿ ಕೊಡ್ತೀವಿ. ಸೊ ಆ ಪ್ರೈಸ್ ನಿಮಗೆ ಆಲ್ಮೋಸ್ಟ್ 1,40,000 ಎಲ್ಲ ಸೇರಿಸಿ ನಿಮಗೆ ಆಗ್ಬಿಡುತ್ತೆ. ಇವ್ರು 140 ವಾರಂಟಿ ಎಲ್ಲ ಸಿಗೋದಿಲ್ಲ ಆ ಗಾಡಿ, ತುಂಬ ಹಳೆ ಗಾಡಿ, ಮಾಡೋದಿಲ್ಲ. ಬಟ್ ಅದು ಕಸ್ಟಮರ್ ಇಸ್ ಇನ್ ಬಾಂಗ್ಲಾದೇಶ್, ಅವರಿಂದ ಅಲ್ಲಿಂದ ಕಾಲ್ ಮಾಡಿಬಿಟ್ಟು ಗಾಡಿ ಸೇಲ್ ಮಾಡಿ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಅದಕ್ಕೆ ನಮ್ಮ ಗಾಡಿ ಅವ್ರು ಹೆಲ್ಪ್ ಮಾಡ್ತಾ ಇದ್ದೀರಿ, ಸೇಲ್ ಮಾಡೋಕ್ಕೆ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಕಾರ್ ವಿ ಹ್ಯಾವ್ ಅ ಫೋರ್ಡ್ ಫಿಗೋ ಪೆಟ್ರೋಲ್ ಗಾಡಿ ಇದೆ ನಮ್ಮ ಹತ್ರ. 1.4 liter TCI ಪೆಟ್ರೋಲ್ ಗಾಡಿ, ಸೆಕೆಂಡ್ ಓನರ್, ಬರೀ 48,000 ಕಿಲೋಮೀಟರ್ ಓಡಿದೆ. 2013 ಮಾಡೆಲ್, EXI ವೇರಿಯಂಟ್ ಇದು. ಸರಿ, ಮ್ಯಾನ್ಯಲ್ ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಗಾಡಿನಲ್ಲಿ. ಲೆದರ್ ಇಂಟೀರಿಯರ್ ಇದೆ, 5-speed ಮ್ಯಾನ್ಯಲ್ ಗೇರ್ ಬಾಕ್ಸ್. ಮೈಲೇಜ್ ನಿಮಗೆ ಸಿಟಿನಲ್ಲಿ 13 ಬರುತ್ತೆ, ಹ್ಯಾವಿನಲ್ಲಿ 14-15 ಬರುತ್ತೆ. ಈ ಗಾಡಿ ಪ್ರೈಸ್ ಬಂದು 320, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 2013 ಮಾಡೆಲ್ ಫೋರ್ಡ್ ಫಿಗೋ ಪೆಟ್ರೋಲ್ ವೇರಿಯಂಟ್, ಬರೀ 42-48,000 ಕಿಲೋಮೀಟರ್ ಓಡಿದೆ. ನೆಕ್ಸ್ಟ್ ಕಾರ್ ಹೋಂಡಾ ಜಾಕ್ಸ್, 2012 ಇದೆ, ಆದರೆ ಅಡ್ವಾನ್ಸ್ ಆಗಿದೆ. ಈ ಗಾಡಿನ ಸೇಲ್ ಮಾಡೋದಾದ್ರೆ ಸಿಂಗಲ್ ಓನರ್ ಗಾಡಿ, 91,000 ಹೊಡಿತ್ತು. ದಿಸ್ ವಾಸ್ ಅರೌಂಡ್ 4 lakh ಸ್ಲೈಟ್ಲಿ ನೆಗೋಷಿಯಬಲ್, ಜಸ್ಟ್ ಸೋಲ್ಡ್, ಅಡ್ವಾನ್ಸ್ ಆಗಿದೆ. ಮೋಸ್ಟ್ಲಿ ನಾಳೆ ಡೆಲಿವರಿ ಆಗುತ್ತೆ ಗಾಡಿದು. ನೆಕ್ಸ್ಟ್ ಕಾರ್ ವಿ ಹ್ಯಾವ್ ಇಸ್ ದ i20 Elite ಇದೆ, 2015 ಮಾಡೆಲ್ ಇದೆ. i20 Elite ಆಸ್ಕಾ ಆಪ್ಷನಲ್ ಸಿಂಗಲ್ ಓನರ್ ಗಾಡಿ, 29,000 ಕಿಲೋಮೀಟರ್ ಓಡಿದೆ ಗಾಡಿ. ಪೆಟ್ರೋಲ್ ಗಾಡಿ, ಮ್ಯಾನ್ಯುಯಲ್. ನಿಮಗೆ ಗಾಡಿನಲ್ಲಿ ಫೀಚರ್ ಬರೋದು, 12 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಪುಷ್ ಸ್ಟಾರ್ಟ್ ಬಟನ್, ಎಲೆಕ್ಟ್ರಾನಿಕ್ ಮಿರರ್ ಅಡ್ಜಸ್ಟ್ಮೆಂಟ್ಸ್, ರೇರ್ ಎಸಿ ಆಪ್ಷನ್, ಲೆದರ್ ಇಂಟೀರಿಯರ್ಸ್, ಎಲ್ಲ ಫೀಚರ್ ನಿಮಗೆ ಗಾಡಿನಲ್ಲಿ ಬರುತ್ತೆ. ಸರ್, ಟಾಪ್ ಎಂಡ್ ವೇರಿಯಂಟ್ ಗಾಡಿ, ಬರೀ 29,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್ ಗಾಡಿ, 2015 ಮಾಡೆಲ್ ಇಲೈಟ್ ಆಸ್ಟಾ ಆಪ್ಷನಲ್, ವೈಟಿಂಗ್ ಕಲರ್, ಬ್ಯೂಟಿಫುಲ್ ಇನ್ ಕಂಡೀಷನ್ ಇದೆ. ಸ್ಮಾಲ್ ಸ್ಕ್ರಾಚಸ್ ಎಲ್ಲಿದೆ ಗಾಡಿದು, ಆ ಸ್ಕ್ರಾಚಸ್ ಎಲ್ಲ ಪೇಂಟ್ ಮಾಡಿ ನಿಮಗೆ ಕೊಡ್ತೀನಿ. ರಿವರ್ಸ್ ಸೆನ್ಸರ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ ಗಾಡಿನಲ್ಲಿ. ಗಾಡಿ 6,20,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ಗಾಡಿ ನಮ್ಮ ಕಡೆ ಇರೋದು ಫೋಕ್ಸ್ ವ್ಯಾಗನ್ ಪೋಲೋ ಇದೆ, ರೆಡ್ ಕಲರ್, ಹೈಲೈಟ್ ಟಾಪ್ ಅಂಡ್ ವೇರಿಯಂಟ್. ಸೆಕೆಂಡ್ ಓನರ್, 56,000 ಕಿಲೋಮೀಟರ್ ಓಡಿದೆ. ಹೈಲೈಂಡ್ ಟಾಪ್ ಇನ್ 1.2 liter ಪೆಟ್ರೋಲ್ನಲ್ಲಿ, 2012 ಮಾಡೆಲ್ ಇದು. ನಿಮಗೆ 12 ಏರ್ ಬ್ಯಾಗ್ ಬರುತ್ತೆ, ABS ಇದೆ, ಅಲಾಯ್ಸ್ ಇದೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, AC ಕಂಟ್ರೋಲ್, ಎಲೆಕ್ಟ್ರಾನಿಕ್ ಮಿರರ್ ಅಡ್ಜಸ್ಟ್ಮೆಂಟ್ ಎಲ್ಲ ಬರುತ್ತೆ. ಆಲ್ ಟೈಮ್ಸ್ ಫ್ಯಾಂಟಾಸ್ಟಿಕ್, ಗುಡ್ ಕಂಡೀಷನ್, ಬಾಡಿ ಲೈನ್ ಇಸ್ ಎಕ್ಸಲೆಂಟ್ ಎಲ್ಲ ಇದೆ. ಇಲ್ಲೆಲ್ಲ ಸ್ವಲ್ಪ ಟಚ್ ಅಪ್ ಪೇಂಟ್ ಎಲ್ಲ ಆಗಿದೆ ನಿಮಗೆ, ಬಟ್ ಕಾರ್ ಎಲ್ಲ ಇದೆ, ಫ್ಯಾಂಟಾಸ್ಟಿಕ್ ಕಂಡೀಷನ್. ಇಂಟೀರಿಯರ್ ನೋಡ್ಬಿಡಿ, 2012 ಮಾಡೆಲ್, ಫೋಕ್ಸ್ ವ್ಯಾಗನ್ ಪೋಲೋ ಇದು, ಬಟ್ 12 ಏರ್ ಬ್ಯಾಗ್ಸ್, ABS, ಅಲಾಯ್ಸ್, ಪವರ್ ಸ್ಟೇರಿಂಗ್, ಎಲೆಕ್ಟ್ರಾನಿಕ್ ಮಿರರ್ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ಈ ಗಾಡಿ ಪ್ರೈಸ್ ಬಂದು ನಿಮಗೆ 4 lakh ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇದೆ 2012 ಮಾಡೆಲ್ ಫೋಕ್ಸ್ ವ್ಯಾಗನ್ ಪೋಲೋ, 84,000 ಕಿಲೋಮೀಟರ್ ರೆಕಾರ್ಡೆಡ್, ಸೆಕೆಂಡ್ ಓನರ್ ಗಾಡಿ ಇದು. ನೆಕ್ಸ್ಟ್ ಗಾಡಿ ನಮ್ಮ ಹತ್ರ ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಗ್ರ್ಯಾಂಡ್ ಐಟನ್ ಡೀಸೆಲ್ ಇದೆ, 1.2 liter ಡೀಸೆಲ್ ಇದೆ ಇದು, ಸಾರಿ 1.1 liter CRDI ಡೀಸೆಲ್ ಇಂಜಿನ್. 1.1 liter CRDI ಡೀಸೆಲ್ನಲ್ಲಿ ನಿಮಗೆ ಒಳ್ಳೆ ಮಾತು ಏನಂದರೆ, ಬೋನಸ್ ಪಾಯಿಂಟ್, 30 kilometers ಮೈಲೇಜ್ ಗಾಡಿ ಬರುತ್ತೆ ನಿಮಗೆ ಹೈವೇನಲ್ಲಿ, ಆ್ಯಂಡ್ 26 ನಿಮಗೆ ಸಿಟಿನಲ್ಲಿ ಬಂದೇ ಬರುತ್ತೆ. ಇದು ಮ್ಯಾಗ್ನಾ ಆಪ್ಷನ್ ಸಿಂಗಲ್ ಓನರ್, 74,000 ಕಿಲೋಮೀಟರ್ ಇದೆ. 2014 ಮಾಡೆಲ್ ಗ್ರ್ಯಾಂಡ್ ಐಟನ್ ಡೀಸೆಲ್ ಗಾಡಿ ಇದು. ಫೀಚರ್ಸ್ ನಿಮಗೆ 12 AC, ರೇರ್ AC ಬರುತ್ತೆ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಸ್ಟೇರಿಂಗ್ ಕಂಟ್ರೋಲ್, ಎಲೆಕ್ಟ್ರಾನಿಕ್ ಮಿರರ್ ಅಡ್ಜಸ್ಟ್ಮೆಂಟ್, ಸೆಂಟ್ರಲ್ ಲಾಕ್ ಇನ್ ರಿಮೋಟ್, ಲೆದರ್ ಇಂಟೀರಿಯರ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ಆಸ್ ಯು ಕ್ಯಾನ್ ಸೀ ಎಲ್ಲ ಫೀಚರ್ ಇದೆ. ಡಬಲ್ ಡಿಂಗ್ ಮ್ಯೂಸಿಕ್ ಸಿಸ್ಟಮ್, CD ಪ್ಲೇ, ಆಕ್ಸ್, USB, ಬ್ಲೂಟೂತ್, ಎಲೆಕ್ಟ್ರಾನಿಕ್ ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಆಲ್ ಫೋಟೋಸ್, ಪವರ್ ವಿಂಡೋ, ಪವರ್ ಶೇರಿಂಗ್, ರೇರ್ AC ಆಪ್ಷನ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ಬ್ಯೂಟಿಫುಲ್ ಡೀಸೆಲ್ ಕಾರ್, ಸಿಟಿ ಆ್ಯಂಡ್ ಹೈವೇನಲ್ಲಿ ಓಡಬೇಕಂದ್ರೆ ಫ್ಯಾಂಟಾಸ್ಟಿಕ್ ಡೀಸೆಲ್ ಆಪ್ಷನ್. ನೆಕ್ಸ್ಟ್ Hyundai i10 2011 ಮಾಡೆಲ್ ಸ್ಪೋರ್ಟ್ಸ್ ವೇರಿಯಂಟ್. ಲಾಸ್ಟ್ ಟೈಮ್ ನಮ್ಮ ಹತ್ರ ಒಂದು ರೆಡ್ ಕಲರ್ ಇತ್ತು, ಸ್ವಲ್ಪ ಪ್ರೈಸ್ ಜಾಸ್ತಿ ಇತ್ತು, ಈಗ ಕಡಿಮೆ ಪ್ರೈಸಲ್ಲಿ ತಂದಿದ್ವಿ. ಆ 2011 ಮಾಡೆಲ್ i10 ಸ್ಪೋರ್ಟ್ ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ, 80,000 ಕಿಲೋಮೀಟರ್ ಓಡಿದೆ. ಪೆಟ್ರೋಲ್ ಮ್ಯಾನ್ಯುಲ್ ಗಾಡಿ, ಬ್ಯೂಟಿಫುಲ್, ಸೂಪರ್ ಆಗಿದೆ ಕಂಡೀಷನ್, ಲೆದರ್ ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ಮಲ್ಟಿಮೀಡಿಯಾ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಆಲ್ ಫೋಟೋಸ್, ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, AC, ಸೆಂಟ್ರಲ್ ಲಾಕ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಒಳ್ಳೆ ಮೈಲೇಜ್ ಬರುತ್ತೆ, 1.2 Kappa 2 ಇಂಜಿನ್ ಇದು, ನಾಟ್ IRD, 1.2 ಕಪ್ಪಾ ಟೂ ಬರುತ್ತೆ. ಸ್ಪೋರ್ಟ್ಸ್ ವೇರಿಯಂಟ್, 2011 ಮಾಡೆಲ್, 3 lakh 10,000 ಸ್ಲೈಟ್ಲಿ ನಿಮಗೆ ನೆಗೋಷಿಯಬಲ್ ಆಗಿ ಒಳ್ಳೆ ಡೀಲ್ ಆಗಿ ಮಾಡಿ ಕೊಡ್ತೀನಿ. ನೆಕ್ಸ್ಟ್ ಕಾರ್ ನಿಮಗೆ ಆಟೋಮೆಟಿಕ್ ಹ್ಯಾಚ್ ಬ್ಯಾಗ್, ತುಂಬ ಜನ ಕೇಳ್ತಾ ಇದ್ರು ಕಡಿಮೆ ರೇಂಜ್ನಲ್ಲಿ ಆಟೋಮೆಟಿಕ್ ಹ್ಯಾಚ್ ಬ್ಯಾಗ್ ಬೇಕು ಅಂತ. ಸೊ ಫೈನಲಿ ವಿ ಹ್ಯಾವ್ ರೆನೋ ಕ್ವಿಡ್ RX-T
ಆಟೋಮೆಟಿಕ್ ಆಪ್ಷನಲ್ ಪೆಟ್ರೋಲ್ 2017 ಮಾಡಲ್ ಶ್ರೀ ಸತ್ಯನವನ ಬರೀ 22,000 ಕಿಲೋಮೀಟರ್ ಓಡಿದೆ ಗಾಡಿದು. ನಿಮಗೆ ಏರ್ ಬ್ಯಾಗ್ ಬರುತ್ತೆ, ಎ ಬಿ ಎಸ್ ಬರೋದಿಲ್ಲ, ಸ್ಕ್ರೀನ್ ನ್ಯಾವಿಗೇಟರ್ ಜಿ ಪಿ ಎಸ್ ಆರ್ ಎಕ್ಸ್ ಜಿ ಆಪ್ಷನಲ್, ವೆದರ್ ಇಂಟಿನೆಟ್ ಬರುತ್ತೆ, ಫಾಗ್ ಲೈನ್ ಬರುತ್ತೆ, ಬ್ಯಾಕ್ ವೈಪರ್ ಬರುತ್ತೆ, ವೆರಿ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್. ದಿ ಬೆಸ್ಟ್ ಆಟೋ ಆಡ್ಬೋದು ಆಟೋಮೆಟಿಕ್ನಲ್ಲಿ. ನಿಮಗೆ ಟ್ವಿಸ್ಟ್ ಈಸಿ ಶಿಫ್ಟ್ ಗೇರ್ ಬಾಕ್ಸ್ ಬರುತ್ತೆ. ಬನ್ನಿ ತೋರಿಸಿದ್ ಹೆಂಗೆ ಬರುತ್ತೆ ಅಂತ. ಇದರಲ್ಲಿ ಏರ್ ಬ್ಯಾಗ್ ಬರುತ್ತೆ, ಟಸ್ಕಿನ್ ಬರುತ್ತೆ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ದಿಸ್ ಇಸ್ ದಿ ಆಟೋಮೆಟಿಕ್ ಗೇರ್ ಬಾಕ್ಸ್, ರಿವರ್ಸ್ ನ್ಯೂಟ್ರಲ್ ಆ್ಯಂಡ್ ಡ್ರೈವ್. ಬರೀ ಚೇಂಜ್ ಮಾಡಬೇಕು ಹ್ಯಾಂಡ್ನಲ್ಲಿ ಅಷ್ಟೇ. 5-speed ಆಟೋಮೆಟಿಕ್ ಗೇರ್ ಬಾಕ್ಸ್ ಬರುತ್ತೆ ಗಾಡಿನಲ್ಲಿ, AMT ಗೇರ್ ಬಾಕ್ಸ್ ವಿಟ್ ಕಾಲ್ ಈಸಿ ಶಿಫ್ಟ್. ರಿವರ್ಸ್ ಕ್ಯಾಮರಾ ಸೆನ್ಸರು ಬರುತ್ತೆ ಗಾಡಿನಲ್ಲಿ ನಿಮಗೆ. ಸೊ ನ್ಯಾವಿಗೇಟರ್ ಆಪ್ಷನ್, ಆಲ್ ಬ್ಲೂಟೂತ್, ಯು ಎಸ್ ಬಿ ಎಲ್ಲ ಬರುತ್ತೆ, ಆ್ಯಂಡ್ ಮಿರರ್ ಅಡ್ಜಸ್ಟ್ಮೆಂಟ್ ಇಸ್ ಆಲ್ ಎಲೆಕ್ಟ್ರಾನಿಕ್ ಮಿರರ್ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ಸೊ ದಿಸ್ ಕಾರ್ 2017 ಮಾಡಲ್, 385,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗಿದೆ. ಗುಡ್ ಡೀಲ್ ಫಾರ್ ಅ ಹ್ಯಾಚ್ ಬ್ಯಾಗ್ ಆರ್ ಎಕ್ಸ್ ಈಕ್ವೆಡ್ 2017 ಮಾಡಲ್. ಒಂದು ಸೆಡಾನ್ ಇದೆ ಫೈನಲಿ, ಮಿಕ್ಕಿದೆ ಎಲ್ಲ ಸೆಡಾನ್ ಎಲ್ಲ ಸೇಲ್ ಆಯಿತು. ಫೈನಲಿ ಒಂದು ಸೆಡಾನ್ ಮಿಕ್ಕಿದೆ ನಮ್ಮ ಹತ್ರ, ವಿತ್ ಹ್ಯುಂಡೈ ವರ್ನ ಫ್ಲೂಯಿಡಿಕ್ ಆಟೋಮೆಟಿಕ್ ಡೀಸೆಲ್, 1.6 liter CRDI ಡೀಸೆಲ್ ಇದು. ಆಟೋಮೆಟಿಕ್ 2014 ಮಾಡಲ್, ಸೆಕೆಂಡ್ ಒಂದು 92,000 ಕಿಲೋಮೀಟರ್ ರೆಕಾರ್ಡೆಡ್ ಮೇಲೆ ಇರೋದು. ಕಾಂಪ್ರೆನ್ ಇನ್ಶೂರೆನ್ಸ್ ಇದೆ, ಎಲ್ಲ ಟೈರ್ ಎಲ್ಲ ಚೆನ್ನಾಗಿದೆ ಆಲ್ಮೋಸ್ಟ್ ಗಾಡಿನಲ್ಲಿ. ಇದು SX ಆಪ್ಷನ್ನಲ್ಲಿ ನಿಮಗೆ ಡ್ಯುವೆಲ್ ಏರ್ ಬ್ಯಾಗ್, JBS, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಆ್ಯಂಡ್ ಕೀಲೆಸ್ ಎಂಟ್ರಿ ಪುಷ್ ಸ್ಟಾರ್ಟ್ ಬಟನ್ ಆಪ್ಷನ್ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ. ಅದಕ್ಕೆ ಆಲ್ ಗುಡ್, ನೈಸ್, ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್. ಇದು 6-speed ಆಟೋಮೆಟಿಕ್ CVT ಗೇರ್ ಬಾಕ್ಸ್ ಬರುತ್ತೆ ಗಾಡಿನಲ್ಲಿ. ಈ ಗಾಡಿ ನಿಮಗೆ 1.6 liter ಡೀಸೆಲ್ ಗಾಡಿ. ನಿಮಗೆ ಮೈಲೇಜ್ ಸಿಟಿನಲ್ಲಿ ಇಟ್ ವಿಲ್ ಗಿವ್ ಯು ಅಬೌಟ್ 13-14 ಬರುತ್ತೆ, ಹ್ಯಾವಿನಲ್ಲಿ 18-20 ಆರಾಮಾಗಿ ಈಸಿ ಬಂದೇ ಬರುತ್ತೆ ಗಾಡಿ ಇದು. ಈ ಗಾಡಿ ಪ್ರೈಸ್ ಬಂದು 6,35,000 ಆ್ಯಂಡ್ ಸ್ಲೈಟ್ಲಿ ನೆಗೋಷಿಯಬಲ್. ಹ್ಯುಂಡೈ ವರ್ನ ಫ್ಲೂಯಿಡಿಕ್ ಡೀಸೆಲ್ ಆಟೋಮೆಟಿಕ್, ಸೆಕೆಂಡ್ ಓನರ್ ಗಾಡಿ ಇದು. ನೆಕ್ಸ್ಟ್ ಗಾಡಿ ನಮ್ಮ ಹತ್ರ 8-seater ಗಾಡಿ ಇದೆ. ಲಾಸ್ಟ್ ಟೈಮ್ ವೀಡಿಯೋ ಮಾಡಿದೆ 2015 ಮಾಡಲ್ ಸಿಂಗಲ್ ಗಾಡಿ, 52,000 ಕಿಲೋಮೀಟರ್ ಓಡಿದೆ. ಹೋಂಡಾ ಮೊಬಿಲಿಯೋ ID Tech VMT ಟಾಪ್ ಎಂಡ್ ಡೀಸೆಲ್ ಗಾಡಿ, 8-seater ಟಾಪ್ ಎಂಡ್ ಫೀಚರ್ನಲ್ಲಿ. ಡ್ಯುವೆಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಅಲಾಯ್ಸ್ ಬರುತ್ತೆ, ಬ್ಯಾಕ್ ವೈಪರ್ ಬರುತ್ತೆ, ಫಾಗ್ ಲೈನ್ ಬರುತ್ತೆ, AC ಕಂಟ್ರೋಲ್, ರೇರ್ AC ಆಪ್ಷನ್ ಬರುತ್ತೆ, ಲೆದರ್ ಇಂಟೀರಿಯರ್, 8-seater ಗಾಡಿ, 1.5 liter ID Tech, 5 lakh ಕಿಲೋಮೀಟರ್ ಓಡಿಸಿ ನಿಮಗೆ ಜಪಾನ್ ಇಂದ ಏನೂ ಆಗೋದಿಲ್ಲ. ಬೆಟರ್ ಇನ್ ಕ್ಲಾಸ್, ಬೆಟರ್ ದೆನ್ ಮಾರುತಿ ಇರ್ತೀರಾ ನಿಮಗೆ. ಮಾವು ಹೋಂಡಾ ಮೊಬಿಲೋ ತಗೊಳ್ಳಿ, ಒಳ್ಳೆ ಡೀಲ್ ಸಿಗುತ್ತೆ, ಒಳ್ಳೆ ಮೈಲೇಜ್ ಬರುತ್ತೆ. ದಿಸ್ ಪ್ರೈಸ್ ಅರೌಂಡ್ 6,10,000, ಸ್ಲೈಟ್ಲಿ ನೆಗೋಷಿಯಬಲ್. ಒಳ್ಳೆ ಫೀಚರ್ ಎಲ್ಲ ನೋಡಿ, 8-seater ಲಾಂಗ್ ಡ್ರೈವ್, ಫ್ಯಾಮಿಲಿ ಡ್ರೈವ್ ಎಲ್ಲ ನಿಮಗೆ 8-seater ಆಪ್ಷನ್ ಇಸ್ ದ ಬೆಟರ್ ಆಪ್ಷನ್ ಯರ್ ಕ್ಯಾನ್ ಗೆಟ್ ಹಿಯರ್ ವಿತ್ ಆಲ್ ಫೀಚರ್ಸ್. ಸ್ಟೇರಿಂಗ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟ್ಸ್, ಪವರ್ ಸ್ಟೇರಿಂಗ್, AC ಕಂಟ್ರೋಲ್ಸ್, 5-speed ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಬರುತ್ತೆ, ರೇರ್ AC ಆಪ್ಷನ್ ಹಿಂದೆ, ರೇರ್ AC ಆಪ್ಷನ್ ಬಂದರೆ 8-seater ಹಿಂದೆನೂ ನಿಮಗೆ 3 ಜನ ಕುತ್ಕೊಳ್ಬೋದು, ಆ ಥರ ಎಷ್ಟೊಂದು ಸ್ಪೇಸ್ ಬರುತ್ತೆ ಗಾಡಿನಲ್ಲಿ. ನೈಸ್ ಗುಡ್ ಆಟ್ ಆ್ಯಂಡ್ ಲೆಗ್ ರೂಮ್ ಆ್ಯಂಡ್ ಬೂತ್ ಸ್ಪೇಸ್ ಗಾಡಿನಲ್ಲಿ ಬರುತ್ತೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ಕಾರ್ ವಿ ಹ್ಯಾವ್ ಅ ಟೊಯೋಟಾ ಇನೋವಾ ಇದೆ, 2014 ಮಾಡಲ್, D40 ನ್ಯೂ ಶೇಪ್ ಇನೋವಾ, 2.5 liter ಡೀಸೆಲ್ ಗಾಡಿ, ಸಿಂಗಲ್ ಓನರ್, ಸೆಕೆಂಡ್ ಓನರ್, 1,60,000 ಕಿಲೋಮೀಟರ್ ರೆಕಾರ್ಡೆಡ್ ಟೊಯೋಟಾ ಮೈಲೇಜ್ ಓಡಿದೆ. 8-seater ವಿ ಟಾಪ್ ಎಂಡ್ ಗಾಡಿ ಇದು. ಡ್ಯುವೆಲ್ ಏರ್ ಬ್ಯಾಗ್, ABS, ಅಲಾಯ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ, ಬ್ಯೂಟಿಫುಲ್ ರೇರ್ AC ಎಲ್ಲ ಬರುತ್ತೆ ಗಾಡಿಯಲ್ಲಿ, ಬ್ಯೂಟಿಫುಲ್ ಗೋಲ್ಡ್ ಡಸ್ಟಿಂಗ್ ಎಲ್ಲ, ಎಲ್ಲ ಟೈರ್ಸ್ ಚೆನ್ನಾಗಿದೆ, ಇನ್ಶೂರೆನ್ಸ್ ಇದೆ, ರನ್ನಿಂಗ್ ಎಲ್ಲ ಇದೆ, ಬ್ಯೂಟಿಫುಲ್ ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಸೆನ್ಸರ್, ಆಸ್ ಯು ಕ್ಯಾನ್ ಸಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ಸೊ 2014 ಮಾಡಲ್ ಟೊಯೋಟಾ ಇನೋವಾ 8-seater ವಿ ಟಾಪ್ ಎಂಡ್ ಮಾಡಲ್ ಗಾಡಿ ಇದು. ವೆರಿ ಬ್ಯೂಟಿಫುಲ್ ಬಾಡಿ ಲೈನ್, ಎಕ್ಸಲೆಂಟ್ ಇನ್ ಕಂಡೀಷನ್. ಈ ಗಾಡಿ ಪ್ರೈಸ್ ಬಂದು 12,50,000 ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ, ಸಕ್ಕತ್ತಾಗಿ ಬಾಡಿ ಲೈನ್ ಎಲ್ಲ, ವೆರಿ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಇದೆ. ನಮ್ಮ ಸ್ಟೂಡೆಂಟ್ ಸ್ಪೆಷಲ್ ಆಗಿದೆ, ತುಂಬ ಜನ ಕೇಳ್ತಾರೆ ಸರ್ ಮಾರುತಿ ಯಾಕೆ ಮಾಡೋದಿಲ್ಲ ಅಂತ. ನಾನು ಹೇಳ್ತಾ ಇದ್ದೀನಿ, ಮಾರುತಿ ನಾಟ್ ಅ ಸೇಫ್ ಕಾರ್, ಬಟ್ ಸ್ಟಿಲ್ ಆಮ್ ಡೂಯಿಂಗ್ ಅ ಮಾರುತಿ ಕಾರ್. ನಿಮಗೆ ಮಾರುತಿ ಡಿಮ್ಯಾಂಡ್, ಮಾರುತಿ ತಗೊಳ್ಳುವಾಗ ಸೊ ಐ ಬಾಟ್ ದಿ ಮಾರುತಿ ಕಾರ್, ಸೊ ಪಾರ್ಕ್ ಅಂಡ್ ಸೇಲ್ ಫ್ರಮ್ ಆಲ್ ದಿ ಅದರ್ ಕಸ್ಟಮರ್ಸ್ ಓನರ್ಸ್ ಅಂತ ರಿಕ್ವೆಸ್ಟ್ ಮಾಡಿ ತೊಗೊಂಬಂದು. ಯಾಕೆಂದರೆ ತುಂಬ ಡಿಮ್ಯಾಂಡ್ಗೆ ತುಂಬ ಜನ ಕೇಳಿದ್ರು ಸರ್ ಮಾರುತಿ ತೊಗೊಂಬನ್ನಿ, ಸರ್ ತೊಗೊಂಬನ್ನಿ, ತೊಗೊಳ್ತೀವಿ ಅಂತ. ಸೊ ರಿವ್ಯೂ ಮಾಡೋಕ್ಕೋಸ್ಕರ ನಾವು ಮಾರುತಿ ಗಾಡಿ ಎಲ್ಲ ತೊಗೊಂಬಂದಿವಿ. ಸೊ ವಿ ಹ್ಯಾವ್ ಅ 2018 ಮಾಡಲ್ ಸಿಂಗಲ್ ಓನರ್ ಡ್ರೈವರ್ ಮಾರುತಿ VXi ಪೆಟ್ರೋಲ್ ನ್ಯೂ ಶೇಪ್ ಗಾಡಿ ಇದು. ಈ ಶೋರೂಮ್ನಲ್ಲಿ ಗಾಡಿ ಪ್ರೈಸು ಚೆಕ್ ಮಾಡಿ ವೆಬ್ಸೈಟ್ನಲ್ಲಿ, 8,58,000 ರುಪೀಸ್ ಆನ್ ರೋಡ್ ಆಟೋಮೆಟಿಕ್ ಗಾಡಿ ಪ್ರೈಸ್ ಇದೆ. ಈಗ ನಾವು ಸೇಲ್ ಮಾಡಿದ್ರು 6,90,000, ಸ್ಲೈಟ್ಲಿ ನೆಗೋಷಿಯಬಲ್. ಸೊ ಶೋರೂಮ್ನಲ್ಲಿ 1 lakh ಆಗಿಬಿಟ್ಟು ಶೋರೂಮ್ ತೊಗೊಂಡು ಆಗೋದಿಲ್ಲ, ಮೋರ್ ದೆನ್ 2 lakh ಆಗಿಬಿಟ್ಟರೆ ಶೋರೂಮ್ನಲ್ಲಿ ಬರೋದು, 1 lakh ಬರೋದಿಲ್ಲ ನಿಮಗೆ. ಸೊ ಐ ಕ್ಯಾನ್ ಸಿ ಒಂದು ಏರ್ ಬ್ಯಾಗ್ ಬರುತ್ತೆ ಗಾಡಿನಲ್ಲಿ, ಲೆದರ್ ಇಂಟೀರಿಯರ್ ಬರುತ್ತೆ, AC ಕಂಟ್ರೋಲ್ ಬರುತ್ತೆ, ಎಲೆಕ್ಟ್ರಾನಿಕ್ ಮಿರರ್ ಅಡ್ಜಸ್ಟ್ಮೆಂಟ್ಸ್, 5-speed ಆಟೋ, 6-speed ಆಟೋಮೆಟಿಕ್ CVT ಗೇರ್ ಬಾಕ್ಸ್ ಬರುತ್ತೆ ಗಾಡಿನಲ್ಲಿ, ಸಾರಿ AMT ಗೇರ್ ಬಾಕ್ಸ್ ಬರುತ್ತೆ ಇದು. ನ್ಯೂ ಶೇಪ್ ಗಾಡಿ, 1.2 liter
ಪೆಟ್ರೋಲ್ ಕೆ ಸೀರೀಸ್ ಇಂಜಿನ್ ಬರೋದು ಮಾರುತಿನಲ್ಲಿ ಸೊ ಹೊಸ ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಬಂದಿದೆ ವೆರಿ ನೈಸ್ ಲೈಟ್ ಬೆಡ್ ನ್ಯೂ ಶೇಪ್ ಬಂದಿದೆ ಗಾಡಿದು ಸೊ 6,90,000 ಅಲ್ಲಿ ಪೆಟ್ರೋಲ್ ಆಟೋಮೆಟಿಕ್ ಸ್ವಿಫ್ಟ್ ನಿಮಗೆ ಆಗುತ್ತೆ ರೆಡ್ ಕಲರ್ ಸಿಂಗಲ್ ಓನರ್ ಗಾಡಿ ಬರಿ 22 ಓಡಿದೆ ಇನ್ನೊಂದು ಎರಡ್ ಸ್ವಿಫ್ಟ್ ಇದೆ ನಮ್ಮ ಹತ್ರ ಡೀಟೇಲ್ ಹೇಳ್ತೀನಿ ಇದು ಬಂದು 2019 ಮಾಡೆಲ್ ಸಿಂಗಲ್ ಓನರ್ ಗಾಡಿ ನಿಮಗೆ 39,000 ಕಿಲೋಮೀಟರ್ VXI ಮ್ಯಾನ್ಯುಯಲ್ ವೇರಿಯಂಟ್ VXI ಸೇಮ್ ಆಸ್ ರೆಡ್ ಕಲರ್ ನಿಮಗೆ ನೆಗೋಷಿಯಬಲ್ ಇದೆ ಎಲ್ಲ ಸಿಂಗಲ್ ಓನರ್ ಗಾಡಿ ಇದು ಸಿಂಗಲ್ ಓನರ್ ಇದು ಬಂದು 2018 ಮಾಡೆಲ್ ಗಾಡಿ VXI ಪೆಟ್ರೋಲ್ ಮ್ಯಾನ್ಯುಲ್ ಗಾಡಿನು ಈ ಗಾಡಿ ಪ್ರೈಸ್ ಬಂದು 6,50,000 ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಮ್ಯಾನ್ಯುಲ್ ಗಾಡಿ ಪ್ರೈಸು ಶೋರೂಮ್ನಲ್ಲಿ ನಿಮಗೆ 7,85,000 ಇದೆ ಮ್ಯಾನ್ಯುಲ್ ಗಾಡಿ ಆನ್ ರೋಡ್ ಪ್ರೈಸು ನಿಮಗೆ ನಾನು ಕೊಡ್ತಾರೋ 650 ಸ್ಲೈಟ್ ನೆಗೋಷಿಯಬಲ್ ಒಂದು 6,25-6,35 ರೇಂಜ್ನಲ್ಲಿ ನಿಮಗೆ ಈ ಎರಡು ಗಾಡಿನೂ ಆಗುತ್ತೆ ಆ ರೇಂಜ್ನಲ್ಲಿ ಆಗುತ್ತೆ ನೆಕ್ಸ್ಟ್ ಒಂಥರ ಫೋಕ್ಸ್ವ್ಯಾಗನ್ ಪೋಲೋ ಇದೆ ಡೀಸೆಲ್ 1.2 ಲೀಟರ್ಸ್ ಡೀಸೆಲ್ ಕಂಫರ್ಟ್ ಲೈನ್ ಇದೆ 2014 ಮಾಡೆಲ್ ಸೆಕೆಂಡ್ ಓನರ್ ಬರೀ ಒಂದು 87,000 ಕಿಲೋಮೀಟರ್ ಹೊಡಿದೆ ಡ್ಯುವೆಲ್ ಏರ್ ಬ್ಯಾಗ್ ABS ಬರುತ್ತೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ AC ಕಂಟ್ರೋಲ್ ಸೆಂಟರ್ ಲಾಕ್ ವಿತ್ ರಿಮೋಟ್ ಲೆದರ್ ಇಂಟೀರಿಯರ್ಸ್ ರೇರ್ ಎಸಿ ಆಪ್ಷನ್ ಎಲ್ಲ ಬರುತ್ತೆ ಗಾಡಿ ಫಾರ್ ಮೋರ್ ಎಸಿ ಲೆದರ್ ಇಂಟೀರಿಯರ್ ಆಪ್ಷನ್ ಬರುತ್ತೆ ಅದು ಕನ್ಸಿ ಡ್ಯುವೆಲ್ ಏರ್ ಬ್ಯಾಗ್ಸ್ ಕಮ್ ಫ್ರಮ್ ದಟ್ ಸೈಡ್ ಈ ಗಾಡಿನಲ್ಲಿ ನಿಮಗೆ ಲೆದರ್ ಇಂಟೀರಿಯರ್ ಬರುತ್ತೆ ಡ್ಯುವೆಲ್ ಏರ್ ಬ್ಯಾಗ್ಸ್ ಬರುತ್ತೆ ABS ಬರುತ್ತೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಆಲ್ ಫೋಟೋಸ್ ಪವರ್ ವಿಂಡೋಸ್ ಬರುತ್ತೆ ಎಲೆಕ್ಟ್ರಾನಿಕ್ ಮಿರರ್ ಅಡ್ಜಸ್ಟ್ಮೆಂಟ್ಸ್ ಎಲೆಕ್ಟ್ರಾನಿಕ್ ಬರುತ್ತೆ ಸೊ ಬ್ಯೂಟಿಫುಲ್ ಕಾರ್ 2014 ಮಾಡೆಲ್ ಫೋಕ್ಸ್ವ್ಯಾಗನ್ ಪೋಲೋ ಈ ಗಾಡಿ ಪ್ರೈಸ್ ಬಂದು ನಿಮಗೆ ಈ ಗಾಡಿ ಪ್ರೈಸ್ ಬಂದು ಇಸ್ ಅರೌಂಡ್ 4,45,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಫೋಕ್ಸ್ವ್ಯಾಗನ್ ಪೋಲೋ 2014 ಮಾಡೆಲ್ ಡೀಸೆಲ್ ಗಾಡಿ ಇದು ಗಾಡಿ ಇದೆ ಈ ಗಾಡಿ ಬಿಟ್ಟು ನಮ್ಮ ಹತ್ರ ಇನ್ನೂ ಬೇರೆ ಗಾಡಿ ಸಂಡೇ ಮಂಡೇಗೆ ಬೇರೆ ಗಾಡಿ ಬರ್ತಾ ಇದೆ ವಿಚ್ ಒನ್ ಅಂದರೆ ಹೋಂಡಾ ಜಾಜ್ ಬರ್ತಾ ಇದೆ ಒಂದು 2015 ಆ್ಯಂಡ್ 2016 ಮಾಡೆಲ್ ಒಂದು ಪೆಟ್ರೋಲ್ ಒಂದು ಡೀಸೆಲ್ ಬರುತ್ತೆ ಅರೌಂಡ್ 6 lakh ರೇಂಜ್ನಲ್ಲಿ ಆಗುತ್ತೆ ಸ್ಕೋಡರ್ ರ್ಯಾಪಿಡ್ ರೆಡ್ ಕಲರ್ ಡೀಸೆಲ್ 2012 ಎಲಿಗೆಂಟ್ ಸ್ಟಾಪ್ ಅಂಡ್ ವೇರಿಯಂಟ್ ಮೋಸ್ಟ್ಲಿ ನಾಳೆ ಬರುತ್ತೆ ದಟ್ ಅರೌಂಡ್ 4 lakh ರೇಂಜ್ ನೆಗೋಷಿಯಬಲ್ ಆಗುತ್ತೆ ಇನ್ನೊಂದು ಟೊಯೋಟಾ ಇನೋವಾ 2012 ಮಾಡೆಲ್ ಡೀಸೆಲ್ ಬರುತ್ತೆ 10 lakh ಒಳಗಡೆ ನಿಮಗೆ ಅದು ಇನೋವಾನೂ ಸಿಗುತ್ತೆ ಕ್ಲೋಸ್ 9.5 lakh ಸಿಗುತ್ತೆ ದಟ್ ಒನ್ ಯು ಗೆಟಿಂಗ್ ದನ್ ಅಗೇನ್ ವಿಚ್ ಒನ್ ಹೋಂಡಾ ಸಿಟಿ ಡೀಸೆಲ್ 2015 ವೈಟ್ ಕಲರ್ ಸಿಂಗಲ್ ಓನರ್ ಗಾಡಿ ಅದು ವೈಟ್ ಕಲರ್ ಬರುತ್ತೆ ದಟ್ ಇಸ್ ಅವರ್ ಕ್ಲೋಸ್ 6 lakh ನೆಗೋಷಿಯಬಲ್ ನಿಮಗೆ ಹೋಂಡಾ ಸಿಟಿ ಡೀಸೆಲು 2015 ಮಾಡೆಲ್ ಬರುತ್ತೆ ಸೊ ಈ ಗಾಡಿ ಎಲ್ಲ ಬರ್ತಾ ಇದೆ ಟಾಟಾ ನ್ಯಾನೋ ಎಲ್ಲ ಗಾಡಿ ಇದೆ ಅದು ಕ್ಯಾನ್ ಸಿ ದೀಸ್ ಕಾರ್ಸ್ ಯು ಹ್ಯಾವ್ ಸೊ ಈ ಗಾಡಿ ನಿಮಗೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ನಿಮಗೆ ಎಲ್ಲ ಡೀಟೇಲ್ ಲೋನ್ ಬಗ್ಗೆ ಡೀಟೇಲ್ ಏನೋ ಹೇಳಿದ್ದೀನಿ ಸೊ ವಾಟ್ಸಪ್ ಮಾಡಿ ವಾಟ್ಸಪ್ ಕ್ಯಾಟ್ಲಾಗ್ ಲಿಂಕ್ ಎಲ್ಲ ಮೆನ್ಷನ್ ಆಗಿದೆ ಕಾಲ್ ಪ್ಲೀಸ್ ಡೋಂಟ್ ಕಾಲರ್ಸ್ ವಾಟ್ಸಪ್ ಪೇ ಮಾಡಿ ಜಸ್ಟ್ ವಾಟ್ಸಪ್ಪರ್ಸ್ ವಾಟ್ಸಪ್ ಲಿಂಕ್ ವಾಟ್ಸಪ್ ನಂಬರು ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಆಗಿದೆ ಡಿಸ್ಕ್ರಿಪ್ಷನ್ನಲ್ಲಿ ಕ್ಲಿಕ್ ಮಾಡಿ ಎಲ್ಲ ಡೀಟೇಲ್ ಬಂದೇ ಬರುತ್ತೆ ಸುಮ್ಮನೆ ಕೇಳ್ತಾ ಇರ್ಬಿಡಿ ಕಮೆಂಟ್ ಮಾಡಿಬಿಡಿ ಗಿವ್ ಮಿ ಡೀಟೇಲ್ ಗಿವ್ ಮಿ ಕಾಂಟ್ಯಾಕ್ಟ್ ಗಿವ್ ಮಿ ಲೊಕೇಶನ್ ಅಂತ ಎಲ್ಲ ಡೀಟೇಲು ಲೊಕೇಶನ್ನಲ್ಲಿ ಇದೆ ಡಿಸ್ಕ್ರಿಪ್ಷನ್ನಲ್ಲಿ ಇದೆ ಪ್ಲೀಸ್ ಪ್ಲೀಸ್ ವ್ಯೂ ಮಾಡಿ ಮತ್ತು ಈ ವಿಡಿಯೋ ನಾವು ಫೇಸ್ಬುಕ್ನಲ್ಲಿ ಲೈವ್ ಹೋಗ್ತಾ ಇದ್ವಿ ನಮಗೆ ನಿಮಗೆ ಇನ್ನೂ ಕ್ಲಿಯರ್ ಬೇಕು HD ಬೇಕು ಅಂದರೆ ಗೋಪ್ರೋನಲ್ಲಿ ನಾವು ಶೂಟ್ ಮಾಡ್ತಾ ಇದ್ವಿ ಅದು ಯೂಟ್ಯೂಬ್ನಲ್ಲೇ ಬರುತ್ತೆ HD ರೆಕಾರ್ಡಿಂಗ್ನಲ್ಲಿ ಬರುತ್ತೆ ಗೋಪ್ರೋನಲ್ಲಿ ಸೊ ದೀಸ್ ಅದು ಯೂಟ್ಯೂಬ್ನಲ್ಲಿ ನೆಕ್ಸ್ಟ್ ಇನ್ 1 hour ಅದು ಅಪ್ಲೋಡ್ ಆಗಿಬಿರುತ್ತೆ ಹ್ಯಾವ್ ಎ ಲುಕ್ ಯೂಟ್ಯೂಬ್ ಚಾನಲ್ಗೆ ಕಾರ್ ಲೈಫ್ ಶಿರಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಜೈ ಹಿಂದ್ ಜೈ ಕರ್ನಾಟಕ